ಸಿದ್ದರಾಮಯ್ಯವರು ಬಡವರ ಬಂಧು ಅದೇ ರೀತಿ ಈ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಜೋಡೆತ್ತುಗಳಾಗಿ ನಮ್ಮ ಕರ್ನಾಟಕದಲ್ಲಿ ದುಡಿದು ಇವತ್ತಿನ ದಿವಸ ಈ ಒಂದು ಬಿಜೆಪಿ ಸರ್ಕಾರ ದುರಾಡಳಿತವನ್ನು ನೋಡಿ ಜನ ಬೇಸತ್ತು ಇವತ್ತು ಕಾಂಗ್ರೆಸ್ಗೆ ಬಹುಮತವನ್ನು ಕೊಟ್ಟಿದ್ದಾರೆ ಅವರು ಬಡವರ ಪರವಾಗಿ ಕೆಲಸ ಮಾಡ್ತಾರೆ ಸೊ ಹಿಂದುಳಿದವರು ದಲಿತರು ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಹಾಗೂ ಎಲ್ಲ ಕೋಮುಗಳನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಪ್ರಯತ್ನ ಮಾಡಿ ಒಳ್ಳೆ ಸರ್ಕಾರ ನೀಡ್ತಾರೆ ನಡೀತಿದ್ದಂಥ ಆಟನೇ ಬೇರೆ ಈ 5 ವರ್ಷ ನಡೆಯೋ ಆಟನೇ ಬೇರೆ ಈ 5 ವರ್ಷದಲ್ಲಿ ಅತ್ಯುತ್ತಮ ಒಂದು ಸರ್ಕಾರ ಕೊಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಇದಿಷ್ಟು ದಿನ ಏನು ಕರ್ನಾಟಕಕ್ಕೆ ಯಾವುದೇ ಥರ ತೊಂದರೆಗಳಾಗಿತ್ತು ಎಲ್ಲ ಬೆಲೆ ಜಾಸ್ತಿ ಆಗಿರ್ಬೋದು ಎಲ್ಲ ಪ್ರಾಬ್ಲಮ್ ಇವರು ಸಾಲ್ವ್ ಮಾಡ್ತಾರೆ ಅಂತ ನಾವು ಕೇಳ್ತೀವಿ ಸಿದ್ದರಾಮಯ್ಯ ಅಣ್ಣರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ತುಂಬ ಸಂತೋಷ ಅವ್ರ ಬಡವರಿಗೆ ದಲಿತರಿಗೆ ಮತ್ತು ಅವ್ರು ಕೂಡ ಯೋಜನೆಗಳು ಪ್ರತಿ ವರ್ಗದ ಜನರಿಗೂ ಎಲ್ಲ ವರ್ಗದ ಜನರಿಗೂ ಮುಟ್ಟತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್ ತುಮಕೂರು ಜಿಲ್ಲೆ ಮಧುಗಿರಿ ಕ್ಷೇತ್ರ ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ 11 ಸೀಟ್ಗೆ 7 ಸೀಟ್ನ ಕಾಂಗ್ರೆಸ್ ಬಹುಮತ ಪಡೆದಿದೆ ಅದು ನಮ್ಮ ಮಧುಗಿರಿ ಕ್ಷೇತ್ರದಲ್ಲಿ ಈಗ ಕೆ ಎನ್ ರಾಜಣ್ಣ ಅವರು ಒಳ್ಳೆ ಜನಪ್ರಿಯ ಶಾಸಕರು ಆ ಬಡವರ ಬಂದು ಅವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ನಾನು ಕಾಂಗ್ರೆಸ್ ಅಭಿಮಾನಿಯಾಗಿ ಅವರಿಗೆ ಸಚಿವ ಸಂಪುಟದಲ್ಲಿ ಒಂದು ಕ್ಯಾಬಿನೆಟ್ ಸಚಿವನ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯನು ಇನ್ನೂ ಹಲವಾರು ಮುಖಂಡರಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರ ಬಗ್ಗೆ ತಮ್ಮ ಸಿದ್ದರಾಮಯ್ಯವರು ಬಡವರ ಬಂಧು ಅದೇ ರೀತಿ ಈ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಜೋಡೆತ್ತುಗಳಾಗಿ ನಮ್ಮ ಕರ್ನಾಟಕದಲ್ಲಿ ದುಡಿದು ಇವತ್ತಿನ ದಿವಸ ಈ ಒಂದು ಬಿಜೆಪಿ ಸರ್ಕಾರ ದುರಾಡಳಿತವನ್ನು ನೋಡಿ ಜನ ಬೇಸತ್ತು ಇವತ್ತು ಕಾಂಗ್ರೆಸ್ಗೆ ಬಹುಮತವನ್ನು ಕೊಟ್ಟಿದ್ದಾರೆ ಮತ್ತು ಅವರು 5 ವರ್ಷ ಪೂರ್ಣ ಅವಧಿ ಸರ್ಕಾರ ನಡೆಸಿವೆ ಅಂತ ಹೇಳಿ ನಮಗೆಲ್ಲರಿಗೂ ಮತದಾರರಿಗೆ ಕರ್ನಾಟಕ ರಾಜ್ಯ ಮತದಾರರಿಗೆ ಭರವಸೆಯನ್ನು ಇದೆ ಮುಂದೆ ಇದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 28 ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ 20 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು ಅನ್ನೋ ಒಂದು ಭರವಸೆಯನ್ನು ಇವತ್ತು ಮತದಾರರು ಈ ಒಂದು ಜನಸಂದಣಿ ನೋಡಿದರೆ ಗ್ಯಾರಂಟಿ ಆಗಿದೆ ಸರ್ ನಮಸ್ತೆ ಯಾವ ಕ್ಷೇತ್ರ ನಮಸ್ಕಾರ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನವರು ಈಗ ಸಿದ್ದರಾಮಯ್ಯ ಅವರು ಸತತವಾಗಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಇದಕ್ಕೆ ತಮ್ಮ ಅಭಿಪ್ರಾಯ ಅವರು ಬಡವರ ಪರವಾಗಿ ಕೆಲಸ ಮಾಡ್ತಾರೆ ಸೊ ಹಿಂದುಳಿದವರು ದಲಿತರು ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಹಾಗೂ ಎಲ್ಲ ಕೋಮುಗಳನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಪ್ರಯತ್ನ ಮಾಡಿ ಒಳ್ಳೆ ಸರ್ಕಾರ ನೀಡ್ತಾರೆ ನಮಸ್ತೆ ಸರ್ ಯಾವ ಕ್ಷೇತ್ರ ನಾವು ವರ್ಣಾ ಕ್ಷೇತ್ರ ಸಿದ್ದರಾಮಯ್ಯಿಂದಲೇ ಬಂದಿದ್ದೇವೆ ನಮ್ಮ ಸಿದ್ದರಾಮಯ್ಯ ಅವರು ಇವಾಗ ಬಂದಿದ್ದಾರೆ ಇನ್ನು ಮುಂದೆ ನಡೀತಿದ್ದಂಥ ಆಟನೇ ಬೇರೆ ಈ 5 ವರ್ಷ ನಡೆಯೋ ಆಟನೇ ಬೇರೆ ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಏನೇ ಬಿ ಜೆ ಪಿ ಹೇಳ್ತಿದ್ರು ಈಗ ಒಂದು ಇಂಜಿನ್ ಸೀಜಾಗ್ಬಿಟ್ಟಿದೆ ಅವ್ರದ್ದು ಇನ್ನು ಮುಂದೆ ಈ 5 ವರ್ಷದಲ್ಲಿ ಅತ್ಯುತ್ತಮ ಒಂದು ಸರ್ಕಾರ ಕೊಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಇದಿಷ್ಟು ದಿನ ಏನು ಕರ್ನಾಟಕಕ್ಕೆ ಯಾವುದೇ ಥರ ತೊಂದರೆಗಳಾಗಿತ್ತು ಎಲ್ಲ ಬೆಲೆ ಜಾಸ್ತಿ ಆಗಿರ್ಬೋದು ಎಲ್ಲ ಪ್ರಾಬ್ಲಮ್ ಇವರು ಸಾಲ್ವ್ ಮಾಡ್ತಾರೆ ಅಂತ ನಾವು ಕೇಳ್ತೀವಿ ಸರ್ ಯಾವ ಕ್ಷೇತ್ರದಿಂದ ಹೆಬ್ಬಾಳ ಕ್ಷೇತ್ರದಿಂದ ಬಂದಿರೋದು ಸರ್ ಸರ್ ಸಿದ್ದರಾಮಯ್ಯ ಅವರು ಈಗ ಸತತವಾಗಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇದಕ್ಕೆ ತಮ್ಮ ಅನಿಸಿಕೆ ಸಿದ್ದರಾಮಯ್ಯ ಅಣ್ಣರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ತುಂಬ ಸಂತೋಷ ಅವ್ರ ಬಡವರಿಗೆ ದಲಿತರಿಗೆ ಮತ್ತು ಅವ್ರು ಕೂಡ ಯೋಜನೆಗಳು ಪ್ರತಿ ವರ್ಗದ ಜನರಿಗೂ ಎಲ್ಲ ವರ್ಗದ ಜನರಿಗೂ ಮುಟ್ಟತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್ ಕಾಂಗ್ರೆಸ್ ನೀಡತಕ್ಕಂಥ 5 ಗ್ಯಾರಂಟಿಗಳನ್ನ ಈಡೇರಿಸುತ್ತಾ ಸರ್ ಖಂಡಿತ ಕಾಂಗ್ರೆಸ್ ನೀಡಿರುವಂಥ 5 ಗ್ಯಾರಂಟಿಗಳು ಖಂಡಿತ ಈಡೇರಿಸ ಈಗ ಜೋಡೆತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಅದು ಕಮಾಲ್ ಮಾಡ್ಬೋದು ಸರ್ ಜೋಡೆತ್ತು ಸರ್ಕಾರ ಖಂಡಿತ ಕಮಾಲ್ ಮಾಡೇ ಮಾಡುತ್ತೆ ಒಳ್ಳೆ ರೀತಿಯಲ್ಲಿ ಅವ್ರು ಕೊಟ್ಟಿರೋ 5 ಗ್ಯಾರಂಟಿಗಳನ್ನು 100% ಕಾಂಗ್ರೆಸ್ ಸರ್ಕಾರ ಈಡೇರಿಸುತ್ತೆ ಈಗ ಈ ಗ್ಯಾರಂಟಿ ಕಾರ್ಡ್ಗಳನ್ನ ಏನಾರು ಅವರು ಬೇಗನೆ ಈಡೇರಿಸಿದ್ರೆ ಕರ್ನಾಟಕದಲ್ಲಿ ಆರ್ಥಿಕತೆ ಎಂಬುದು ದಿವಾಳಿ ಆಗುತ್ತೆ ಅಂತೇಳಿ ಈಗಾಗಲೇ ಕೆಲವು ವಿರೋಧ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ ಇದೆಲ್ಲ ಎಕನಾಮಿಕಲಿ ಯೋಚನೆ ಮಾಡಿ ಮಾಡೇ ಬಂದ್ಬಿಟ್ಟು ಈ ಗ್ಯಾರಂಟಿಗಳು ಕೊಟ್ಟಿರೋದು ಸರ್ ಸಿದ್ದರಾಮಯ್ಯ ಅವರು ಮುಂದಿರತಕ್ಕಂಥ ಸವಾಲು ಸಚಿವ ಸಂಪುಟ ಅದನ್ನು ಯಾವ ರೀತಿಯಾಗಿ ಅವರು ನಿಭಾಯಿಸ್ತಾರೆ ಅದು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಅವರು ಸೇರಿ ಎಲ್ಲ ವರ್ಗದ ಜನರನ್ನು ಎಲ್ಲ ವರ್ಗದ ಜನರಿಗೂ ಎಲ್ಲ ರೀಜನ್ ಜನರಿಗೂ ಸಚಿವ ಸ್ಥಾನ ಕೊಟ್ಟು ಒಟ್ಟಾಗಿ ಕರ್ಕೊಂಡು ಹೋಗ್ತಾರೆ ಸರ್